ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಎಮ್ ಐ ಸನ್ಮನಿ ಹೋದ ಕ್ಲಾಸ್ದೊಳಗೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ ಹಾಗಾದರೆ ಈ ಕ್ಲಾಸ್ದೊಳಗೆ ಏನು ನೋಡೋಣ ಅಂತಂದರೆ ಭಾರತ ದೇಶದ ರಾಷ್ಟ್ರಪತಿಯವರ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾರತ ದೇಶದ ರಾಷ್ಟ್ರಪತಿಯವರ ಅಧಿಕಾರಗಳು ಏನೇನಿದಾವ ಏನೇನಿದಾವ ಅಂತಂದರೆ ಅವರಿಗೆ ಶಾಸನೀಯ ಅಧಿಕಾರಗಳಿದಾವೆ ಅಂದರೆ ಲೆಜಿಸ್ಲೇಟಿವ್ ಪವರ್ಸ್ಗಳಿದಾವೆ ಹಾಗೆ ಕಾರ್ಯಾಂಗೀಯ ಅಧಿಕಾರಗಳಿದಾವೆ ಆಮೇಲೆ ನ್ಯಾಯಾಂಗೀಯ ಅಧಿಕಾರಗಳಿದಾವೆ ತುರ್ತು ಪರಿಸ್ಥಿತಿಯ ಅಧಿಕಾರಗಳಿದಾವೆ ಅಷ್ಟೇ ಅಲ್ಲ ಹಣಕಾಸಿನ ಅಧಿಕಾರಗಳು ಕೂಡ ಇವತ್ತು ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಹತ್ರ ಕಾಣ್ತಾ ಇದ್ದಾರೆ ಅಂದರೆ ಲೆಜಿಸ್ಲೇಟಿವ್ ಪವರ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಜುಡಿಷಿಯಲ್ ಪವರ್ಸ್ ಎಮರ್ಜೆನ್ಸಿ ಪವರ್ಸ್ ಆ್ಯಂಡ್ ಫೈನಾನ್ಸಿಯಲ್ ಪವರ್ಸ್ ಈ ಅಧಿಕಾರಗಳು ಇದ್ದರೂ ಕೂಡ ಭಾರತ ದೇಶದ ರಾಷ್ಟ್ರಪತಿಗಳು ಏನಾಗಿದ್ದಾರೆ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಭಾರತ ದೇಶದೊಳಗೆ ಸೇವೆ ಸಲ್ಲಿಸ್ತಾ ಇದ್ದಾರ ಹಾಗಾದರೆ ಶಾಸನೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಇಲ್ಲಿ ಶಾಸನೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಇಲ್ಲಿ ಒಂದು ನೂರ ಹನ್ನೊಂದನೇ ಆರ್ಟಿಕಲ್ ನೂರ ಹನ್ನೊಂದನೇ ಆರ್ಟಿಕಲ್ ಇಲ್ಲಿ ಏನು ತಿಳಿಸ್ತಾ ಇದೆ ಅಂದರೆ ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕು ಅಂತಂದರೆ ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕು ಅಂತಂದರೆ ಭಾರತ ದೇಶದ ರಾಷ್ಟ್ರಪತಿಯವರ ಅಂಕಿತ ಅವಶ್ಯಕ ಅಂತ ಹೇಳ್ತಾ ಅಂದರೆ ಒಂದು ಮಸೂದೆ ಪಾಸ್ ಆಗಬೇಕು ಅಂತಂದರೆ ಲೋಕಸಭೆ ಒಪ್ಪಿಗೆ ಕೊಡಬೇಕು ರಾಜ್ಯಸಭೆ ಒಪ್ಪಿಗೆ ಕೊಡಬೇಕು ಅವೆರಡೂ ಕೊಟ್ಟ ಮೇಲೆ ರಾಷ್ಟ್ರಪತಿಯವರು ಏನು ಮಾಡಬೇಕು ಆ ಮಸೂದೆಗೆ ಒಪ್ಪಿಗೆ ಕೊಟ್ಟರೆ ಆ ಮಸೂದೆ ಏನಾಗುತ್ತಾ ಇದೆ ಕಾಯ್ದೆಯಾಗಿ ಭಾರತ ದೇಶದಾದ್ಯಂತ ಇಲ್ಲಿ ಮೂವ್ ಆಗ್ತಾಯಿದೆ ಹಾಗಾದರೆ ಅಷ್ಟೇ ಅಲ್ಲ ಈ ಶಾಸನೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ದೇಶದ ರಾಷ್ಟ್ರಪತಿಗಳು ಎಂಬತ್ತೊಂಬತ್ತನೇ ಆರ್ಟಿಕಲ್ ಪ್ರಕಾರ ಇವತ್ತು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಏನು ಮಾಡ್ತಾ ಇದ್ದಾರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಸಂಸತ್ತಿನ ಅವಿಭಾಜ್ಯ ಅಂಗಗಳು ಯಾವ್ಯಾವ ವಿಧವಾ ಅಂತಂದರೆ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಮತ್ತು ಭಾರತ ದೇಶದ ರಾಷ್ಟ್ರಪತಿಗಳಿದ್ದಾರೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ನೂರ ಎಂಟನೇ ಆರ್ಟಿಕಲ್ ಏನು ತಿಳಿಸ್ತಾ ಇದೆ ಅಂದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಹೊಂದಿದಾರಾ ಅಂತ ಹೇಳ್ತಾ ಇದೆ ಹಾಗಾದರೆ ಜಂಟಿ ಅಧಿವೇಶನವನ್ನು ಇಲ್ಲಿ ಯಾರು ಕರಿತಾ ಇದ್ದಾರೆ ಅಂದರೆ ಭಾರತ ದೇಶದ ರಾಷ್ಟ್ರಪತಿಗಳು ಕರಿತಾ ಇದ್ದಾರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಯಾರು ಭಾಷಣ ಮಾಡ್ತಾ ಇದ್ದಾರೆ ಅಂದರೆ ಭಾರತ ದೇಶದ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾ ಇದ್ದಾರೆ ಹಾಗಾದರೆ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋರು ಯಾರು ಈ ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿದ್ದಾರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋರು ಯಾರು ಅಂತಂದರೆ ಲೋಕಸಭಾ ಸ್ಪೀಕರ್ ನೋಡಿ ಎಲ್ ಎಸ್ ಸ್ಪೀಕರ್ ಏನಿದಾರ ಇಲ್ಲಿ ಎಲ್ ಎಸ್ ಸ್ಪೀಕರ್ ಇಲ್ಲಿ ಏನು ಮಾಡ್ತಾ ಇದ್ದಾರಾ ಅಂತಂದರೆ ಜಂಟಿ ಅಧಿವೇಶನದ ಇಲ್ಲಿ ಅಧ್ಯಕ್ಷತೆಯನ್ನು ಇವರು ವಹಿಸ್ತಾ ಇದ್ದಾರ ಅಂದರೆ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳು ಅಷ್ಟೇ ಅಲ್ಲ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳು ಇವರು ಮೂರು ಜನ ಏನಿದ್ದಾರೆ ಅಂತಂದರೆ ಇವತ್ತು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಭಾರತ ದೇಶದೊಳಗೆ ಏನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರ ಹಾಗಾದರೆ ಶಾಸನೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಮಸೂದೆ ಪಾಸ್ ಆಗಬೇಕು ಅಂತಂದರೆ ರಾಷ್ಟ್ರಪತಿ ಒಪ್ಪಿಗೆ ಅವಶ್ಯಕತೆ ಇದೆ ಅಷ್ಟೇ ಅಲ್ಲ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಜಂಟಿ ಅಧಿವೇಶನವನ್ನು ಕರಿತಾ ಇದ್ದಾರೆ ಅಷ್ಟೇ ಅಲ್ಲ ರಾಜ್ಯದೊಳಗಿರ್ತಕ್ಕಂಥ ರಾಜ್ಯಪಾಲರನ್ನು ನೂರ ಐವತ್ತೈದನೇ ಆರ್ಟಿಕಲ್ ಪ್ರಕಾರ ಇವರು ಏನು ಮಾಡ್ತಾ ಇದ್ದಾರಾ ನೇಮಕ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರಿಗಿರ್ತಕ್ಕಂಥ ಪವರ್ಸ್ಗಳು ಅಂತಂದರೆ ಕಾರ್ಯಾಂಗೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಇವರು ಕಾರ್ಯಾಂಗದ ನಾಮ ಮಾತ್ರ ಇಲ್ಲಿ ಮುಖ್ಯಸ್ಥರಾಗಿ ಏನು ಮಾಡ್ತಾ ಇದ್ದಾರಾ ಭಾರತ ದೇಶದ ರಾಷ್ಟ್ರಪತಿಗಳು ಏನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ನಿಜವಾದ ಕಾರ್ಯಾಂಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸೋರು ಯಾರು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಭಾರತ ದೇಶದ ಪ್ರಧಾನಮಂತ್ರಿಗಳು ನಿಜವಾದ ಕಾರ್ಯಾಂಗದ ಮುಖ್ಯಸ್ಥರಾಗಿ ಏನು ಮಾಡ್ತಾ ಇದ್ದಾರಾ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿದ್ದಂತಹ ರಾಷ್ಟ್ರಪತಿಗಳು ಎಪ್ಪತ್ತೈದನೇ ಆರ್ಟಿಕಲ್ ಪ್ರಕಾರ ಯಾರನ್ನು ನೇಮಕ ಮಾಡ್ತಾ ಇದ್ದಾರಾ ಅಂದರೆ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡ್ತಾಯಿದ್ದಾರಾ ಅಂದರೆ ಪ್ರಧಾನಮಂತ್ರಿಗಳನ್ನು ನೇಮಿಸುವ ಅಧಿಕಾರ ಇವತ್ತು ಯಾರಿಗಿದೆ ಅಂತಂದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗಿದೆ ಅಷ್ಟೇ ಅಲ್ಲ ಒಂದು ನೂರ ಆರ್ಟಿಕಲ್ ಪ್ರಕಾರ ಭಾರತದ ಮಹಾ ಲೆಕ್ಕ ಪರಿಶೋಧಕರು ಹಾಗೂ ಲೆಕ್ಕ ನಿಯಂತ್ರಕರು ಅಂದರೆ ಸಿ ಎ ಜಿಗಳನ್ನು ಭಾರತ ದೇಶದ ಸಿ ಎ ಜಿಗಳು ಕಂಟ್ರೋಲರ್ ಎಡಿಟರ್ ಆಫ್ ಜನರಲ್ ಇವರನ್ನು ನೇಮಕ ಮಾಡುವಂಥ ಅಧಿಕಾರ ಇವತ್ತು ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಸಿ ಎ ಜಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಆಯಾ ರಾಜ್ಯದ ರಾಜ್ಯಪಾಲರನ್ನು ಕೂಡ ಇವರು ಏನು ಮಾಡ್ತಾ ಇದ್ದಾರೆ ನೂರ ಐವತ್ತೈದನೇ ಆರ್ಟಿಕಲ್ ಪ್ರಕಾರ ಭಾರತ ದೇಶದ ರಾಷ್ಟ್ರಪತಿಗಳೇ ಏನು ಮಾಡ್ತಾ ಇದ್ದಾರಾ ನೇಮಕ ಮಾಡ್ತಾ ಇದ್ದಾರಾ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಮುನ್ನೂರ ಇಪ್ಪತ್ತ ನಾಲ್ಕನೇ ಆರ್ಟಿಕಲ್ ಹೇಳ್ತಾ ಇದೆ ಮುಖ್ಯ ಚುನಾವಣಾ ಅಧಿಕಾರಿಗಳನ್ನು ನೇಮಿಸುವಂಥ ಅಧಿಕಾರವನ್ನು ಕೂಡ ಇವರು ಹೊಂದಿದ್ದಾರೆ ಇವತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳು ಭಾರತ ದೇಶದ ಮುಖ್ಯ ಚುನಾವಣಾ ಅಧಿಕಾರಿ ಹಾಗೂ ಇತರೆ ಇಬ್ಬರು ಆಯುಕ್ತರನ್ನು ಕೂಡ ಇಲ್ಲಿ ನೇಮಕ ಮಾಡುವಂಥ ಅಧಿಕಾರ ರಾಷ್ಟ್ರಪತಿಗಳು ಹೊಂದಿದ್ದಾರೆ ಅಷ್ಟೇ ಅಲ್ಲ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸುವ ಅಧಿಕಾರವನ್ನು ಮುನ್ನೂರ ನಲವತ್ತು ಆರ್ಟಿಕಲ್ ಪ್ರಕಾರ ಹೊಂದಿದರೆ ಎಸ್ ಸಿ ಎಸ್ ಟಿ ಆಯೋಗವನ್ನು ಮುನ್ನೂರ ಮೂವತ್ತೆಂಟನೇ ಆರ್ಟಿಕಲ್ ಪ್ರಕಾರ ಇವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ರಚನೆ ಮಾಡ್ತಾ ಅಷ್ಟೇ ಅಲ್ಲ ಮುನ್ನೂರ ಹದಿನಾರು ಬಾರ್ ಒನ್ ಪ್ರಕಾರ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಯು ಪಿ ಎಸ್ ಸಿ ಈ ಯು ಪಿ ಎಸ್ ಸಿ ಅಧ್ಯಕ್ಷ ಮತ್ತು ಸದಸ್ಯರನ್ನು ಕೂಡ ಇಲ್ಲಿ ಏನು ಮಾಡ್ತಾಯಿದಾರಾ ನೇಮಕ ಮಾಡುವಂತಹ ಅಧಿಕಾರವನ್ನು ಇಲ್ಲಿ ಯಾರು ಹೊಂದಿದಾರ ಅಂತಂದರೆ ಭಾರತ ದೇಶದ ರಾಷ್ಟ್ರಪತಿಗಳು ಹೊಂದಿದ್ದಾರೆ ಹಾಗಾದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಇರ್ತಕ್ಕಂತಹ ಪವರ್ಸ್ಗಳು ನೆಕ್ಸ್ಟ್ ಏನಿದಾವೆ ಅಂತಂದರೆ ನ್ಯಾಯಾಂಗೀಯ ಅಧಿಕಾರಗಳು ಕೂಡ ಇದ್ದಾವೆ ನ್ಯಾಯಾಂಗೀಯ ಜುಡಿಷಿಯಲ್ ಪವರ್ಸ್ ನ್ಯಾಯಾಂಗೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನೂರ ಇಪ್ಪತ್ತ್ನಾಲ್ಕನೇ ಆರ್ಟಿಕಲ್ ಪ್ರಕಾರ ಭಾರತ ದೇಶದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಇವತ್ತು ಭಾರತ ದೇಶದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ಇವತ್ತು ಅರವಿಂದ್ ಬೊಬ್ಡೆ ಅಂತ ಇದ್ದಾರೆ ಅವರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಎರಡು ನೂರ ಹದಿನೇಳನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ ಇವತ್ತು ಓಕಾ ಅಂತೇಳಿ ಕರ್ನಾಟಕ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರನ್ನು ನೇಮಕ ಮಾಡುವಂಥ ಅಧಿಕಾರ ಇವತ್ತು ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ ಈ ಕ್ವಶನ್ ಬಾಸರೇ ಕೇಳಿದಾನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಕೇಳ್ತಾನೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಕೇಳ್ತಾನೆ ಇವರು ಯಾರ್ಯಾರು ಯಾರನ್ನು ನೇಮಕ ಮಾಡ್ತಾರೆ ಅಥವಾ ಯಾರು ಯಾರಿಗೆ ವಚನ ಬೋಧಿಸ್ತಾರೆ ಇವರನ್ನು ನೇಮಕ ಮಾಡೋರು ಯಾರು ಅನ್ನೋದು ಪ್ರಶ್ನೆ ಭಾಳ ಸರಿ ಬಂದಿದೆ ಹಾಗಾದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವ ಅಧಿಕಾರ ಇವತ್ತು ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಿದೆ ಇಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸೋರು ಯಾರು ಅಂತಂದರೆ ರಾಷ್ಟ್ರಪತಿ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಸವರು ಯಾರು ಅಂತಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗಾದರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡೋರು ಯಾರು ಅಂತಂದರೆ ರಾಷ್ಟ್ರಪತಿ ಇವರಿಗೆ ವಚನ ಬೋಸೋರು ಯಾರು ಅಂತಂದರೆ ರಾಜ್ಯದ ರಾಜ್ಯಪಾಲ ಅಂದರೆ ಗವರ್ನರ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇವರಿಗೆ ವಚನ ಬೋಧಿಸ್ತಾ ಇದ್ದಾರೆ ಹಾಗಾದರೆ ಗವರ್ನರಿಗೆ ವಚನ ಬೋಸೋರು ಯಾರು ಅಂತಂದರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಂದರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ರಾಜ್ಯಪಾಲ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ವಚನವನ್ನು ಬೋಧನೆ ಮಾಡ್ತಾಯಿದ್ದಾರೆ ಹಾಗಾದರೆ ನ್ಯಾಯಾಂಗೀಯ ಅಧಿಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಷ್ಟ್ರಪತಿಗಳಿಗೆ ಇರ್ತಕ್ಕಂಥ ಪವರ್ಸ್ ಅಂತಂದರೆ ಎಪ್ಪತ್ತೆರಡನೇ ಆರ್ಟಿಕಲ್ ಹೇಳ್ತಾ ಇದೆ ಮರಣದಂಡನೆಗೆ ಒಳಗಾದವರನ್ನು ರಕ್ಷಣೆ ಮಾಡುವಂಥ ಅಧಿಕಾರ ಅವರಿಗೆ ವಿಮುಕ್ತಿ ಕೊಡುವಂಥ ಅಧಿಕಾರ ಇವತ್ತು ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಅಂದರೆ ಭಾರತ ದೇಶದಲ್ಲಿ ಯಾರಾದರೂ ಮರಣದಂಡನೆಗೆ ಒಳಗಾಗಿದ್ದರೆ ಇವತ್ತು ರಾಷ್ಟ್ರಪತಿಗಳು ಏನು ಮಾಡ್ಬೋದು ಎಪ್ಪತ್ತೆರಡನೇ ಆರ್ಟಿಕಲ್ ಪ್ರಕಾರ ಕ್ಷಮಿಸ್ಬೋದು ಬಟ್ ಅವ್ರು ಎಂಥವ್ರನ್ನ ಕ್ಷಮಿಸ್ತಾರೆ ಇವತ್ತು ಭಾರತ ದೇಶಕ್ಕೆ ಆತನ ಅವಶ್ಯಕತೆ ಇರಬೇಕು ಸಾಮಾಜಿಕವಾಗಿ ಅವನ ಹೆಸರು ಇರಬೇಕು ಸಮಾಜ ಅವನ ಕಳ್ಕೊಂಡ್ರೆ ಏನೋ ಕಳ್ಕೊಂಡಂಗೆ ಆಗಿರಬೇಕು ಅಂಥವರನ್ನು ಗುರುತಿಸಿ ಮಾತ್ರ ರಾಷ್ಟ್ರಪತಿ ಏನು ಮಾಡ್ಬೋದು ಮನದಂಡನೆಯಿಂದ ವಿಮುಕ್ತಿ ನೀಡಬೋದು ಅಷ್ಟೇ ಅಲ್ಲ ಭಾರತ ದೇಶದ ರಾಷ್ಟ್ರಪತಿಗಳು ಭಾರತ ದೇಶದ ಅಟಾರ್ನಿ ಜನರಲರನ್ನು ನೇಮಿಸುವ ಅಧಿಕಾರ ಬಂದಿದ್ದಾರೆ ಇವತ್ತು ಎ ಜಿ ಐ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅವರನ್ನು ಏನು ಮಾಡ್ತಾ ಇದ್ದಾರೆ ಇವತ್ತು ನೇಮಕ ಮಾಡ್ತಾಯಿದ್ದಾರೆ ಅಂದರೆ ಭಾರತ ದೇಶದ ಅಟಾರ್ನಿ ಜನ್ರಲ್ ಸಂಬಂಧಪಟ್ಟಂಗೂ ಕೂಡ ಕ್ವಶನ್ಸ್ ಭಾಳ ಕೇಳ್ತಾ ಇದ್ದಾರೆ ಭಾರತ ದೇಶದ ಅಟಾರ್ನಿ ಜನರಲ್ ಅವರು ಭಾರತ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಗಳು ಭಾರತ ದೇಶದ ಒಬ್ಬ ಮಹಾನ್ ನ್ಯಾಯವಾದಿ ಈತ ಒಬ್ಬ ಸಂಸತ್ತ ಸದಸ್ಯ ಅಲ್ಲ ಯಾರು ಅಟಾರ್ನಿ ಜನರಲ್ ಈತ ಒಬ್ಬ ಸಂಸತ್ತು ಸದಸ್ಯ ಅಲ್ಲ ಆದರೂ ಕೂಡ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸಿ ಮಾತನಾಡುವಂಥ ಅಧಿಕಾರವನ್ನು ಈತ ಹೊಂದಿದ್ದಾನೆ ಅಂದರೆ ಭಾರತ ದೇಶದ ಅಟಾರ್ನಿ ಜನರಲ್ ಅವರು ಇವತ್ತು ಸಂಸತ್ತು ಸದಸ್ಯ ಅಲ್ಲದಿದ್ದರೂ ಕೂಡ ಭಾರತ ದೇಶದ ಪ್ರ ಭಾರತ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿ ಕೂಡ ಇವತ್ತು ಏನು ಮಾಡ್ತಾಯಿದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಅಟಾರ್ನಿ ಜನರಲ್ ಭಾರತ ದೇಶದೊಳಗೆ ಇರುವ ಹಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಡ್ವೊಕೇಟ್ ಜನರಲ್ ಇದ್ದಾರೆ ಈ ಅಡ್ವೊಕೇಟ್ ಜನರಲ್ರವನ್ನು ನೇಮಕ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತಂದರೆ ರಾಜ್ಯಪಾಲರಿಗಿದೆ ಇವರು ಕೂಡ ರಾಜ್ಯ ಉಭಯ ಸದನಗಳ ಸದಸ್ಯ ಅಲ್ಲ ಆದರೂ ಕೂಡ ಇವರು ಏನು ಮಾಡ್ತಾಯಿದ್ದಾರೆ ರಾಜ್ಯ ಉಭಯ ಸದನಗಳಲ್ಲಿ ಭಾಗವಹಿಸಿ ಮಾತನಾಡ್ತಾ ಇದ್ದಾರೆ ಅವ್ರು ಯಾರು ಅಂತಂದರೆ ಎ ಜಿ ಅವರು ಇವತ್ತು ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟಂಗೆ ಕ್ವೆಶನ್ ಕೇಳಿದ್ದಾರೆ ಆಮೇಲೆ ಅಟ್ ಅಡ್ವೊಕೇಟ್ ಜನರಲ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಕೇಳಿದ್ದಾರೆ ಒಟ್ಟಾರೆಯಾಗಿ ಅಟಾರ್ನಿ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇವತ್ತು ನಮ್ಮ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಪೊಲೀಸ್ ಆ್ಯಂಡ್ ಅದರ್ಸ್ ಎಕ್ಸಾಮಲ್ಲಿ ಏನು ಮಾಡಿದಾರಾ ಕೇಳಿದ್ದಾರೆ ಹಾಗಾದರೆ ಅಟಾರ್ನಿ ಜನರಲರನ್ನು ನೇಮಕ ಮಾಡುವಂಥ ಅಧಿಕಾರ ಇಲ್ಲಿ ಯಾರಿಗಿದೆ ಅಂತಂದರೆ ಭಾರತ ದೇಶದ ರಾಷ್ಟ್ರಪತಿಗಳಿಗಿದೆ ಅಷ್ಟೇ ಅಲ್ಲ ಅಡ್ವೊಕೇಟ್ ಜನರಲನ್ನು ಕೂಡ ಇಲ್ಲಿ ನೇಮಕ ಮಾಡುವಂಥ ಅಧಿಕಾರ ಇಲ್ಲಿ ರಾಜ್ಯದ ರಾಜ್ಯಪಾಲರಿಗಿದೆ ಹಾಗಾದರೆ ನೆಕ್ಸ್ಟ್ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ತುರ್ತು ಪರಿಸ್ಥಿತಿಯ ಅಧಿಕಾರ ಎಮರ್ಜೆನ್ಸಿ ಪವರ್ಸ್ ಹಾಗಾದರೆ ತುರ್ತು ಪರಿಸ್ಥಿತಿಗಳನ್ನು ಯಾರು ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾಯಿದ್ದಾರೆ ಇವತ್ತು ಭಾರತ ದೇಶದೊಳಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದೆ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ತಿಳಿಸ್ತಾ ಇದೆ ರಾಜ್ಯ ತುರ್ತು ಪರಿಸ್ಥಿತಿ ಇದೆ ಮುನ್ನೂರ ಐವತ್ತಾರನೇ ಆರ್ಟಿಕಲ್ ತಿಳಿಸ್ತಾ ಇದೆ ಮುನ್ನೂರ ಅರವತ್ತನೇ ಆರ್ಟಿಕಲ್ ಹೇಳ್ತಾ ಇದೆ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಹೇಳ್ತಾ ಇದೆ ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂಥ ಅಧಿಕಾರ ಇವತ್ತು ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಿದೆ ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾ ಇದ್ದಾರೆ ರಾಷ್ಟ್ರದಲ್ಲಿ ಬಾಹ್ಯ ದಾಳಿ ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಏನಾಗಬೇಕು ಮನವರಿಕೆ ಆಗಬೇಕು ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ಏನು ಮಾಡ್ತಾ ಇದ್ದಾನೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಇದ್ದಾನೆ ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದ ಬಳಿಕ ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ತಿಂಗಳ ಒಳಗಾಗಿ ಪಡಿಬೇಕು ಅಂತಂದರೆ ಒಂದು ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆಯನ್ನು ಆತ ಏನು ಮಾಡಬೇಕು ಪಡಿಬೇಕು ಆರು ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡೆಯುವುದರ ಮುಖಾಂತರ ಸಿಕ್ಸ್ ಮಂತಿಗೊಮ್ಮೆ ಅನುಮೋದನೆ ಪಡೆಯುವುದರ ಮುಖಾಂತರ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ಬೋದು ಮುಂದುವರಿಸ್ಬೋದು ಹಾಗಾದರೆ ಇವತ್ತು ಭಾರತ ದೇಶದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಆಗಿದೆ ಅಂತಂದರೆ ಮೂರು ಬಾರಿ ಆಗಿದೆ ಆ ಮೂರು ಬಾರಿ ಯಾವಾಗ ಅಂತಂದರೆ ಹತ್ತೊಂಬತ್ನೂರ ಅರುವತ್ತೆರಡನೇ ಇಸ್ವಿಯೊಳಗೆ ಚೀನಾ ದೇಶದವರು ಭಾರತ ದೇಶದ ಮೇಲೆ ದಾಳಿ ಮಾಡಿದಂಥ ಸಂದರ್ಭ ಎರಡನೇದಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿ ಪಾಕಿಸ್ತಾನದವರು ಭಾರತ ದೇಶದ ಮೇಲೆ ದಾಳಿ ಮಾಡಿದಂಥ ಸಂದರ್ಭ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೂರನೇ ಬಾರಿ ಘೋಷಣೆ ಆದದ್ದು ಆಂತರಿಕ ಗಲಭೆ ಇದೆ ಅಂತ ಇದೆ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಭಾರತ ದೇಶದೊಳಗೆ ರಾಷ್ಟ್ರಪತಿಗಳು ಇದ್ದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಶ್ಯೊಳಗೆ ಫಸ್ಟ್ ಎಮರ್ಜೆನ್ಸಿ ಏನಾಗ್ತಾ ಇದೆ ಸಾರಿ ಥರ್ಡ್ ಎಮರ್ಜೆನ್ಸಿ ಘೋಷಣೆ ಆಗ್ತಾ ಇದೆ ಹಾಗಾದರೆ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಮೂರು ಬಾರಿ ಏನಾಗಿದೆ ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಏನಾಗಿದೆ ಘೋಷಣೆ ಆಗಿದೆ ಹಾಗಾದರೆ ಮುನ್ನೂರ ಐವತ್ತಾರನೇ ಆರ್ಟಿಕಲ್ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಸ್ಟೇಟ್ ಎಮರ್ಜೆನ್ಸಿ ಯಾವ ಸಂದರ್ಭದಲ್ಲಿ ಇದೆ ರಾಜ್ಯದಲ್ಲಿ ಸರ್ಕಾರ ಬಹುಮತ ಕಳೆದುಕೊಂಡಂಥ ಸಂದರ್ಭ ಆ ರಾಜ್ಯದಲ್ಲಿ ಬಹುಮತ ಕಳೆದುಕೊಂಡಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಸಲಹೆ ಮೇರೆಗೆ ಇಲ್ಲಿ ಕೂಡ ಯಾರು ಘೋಷಣೆ ಮಾಡ್ತಾಯಿದ್ದಾರಾ ರಾಷ್ಟ್ರಪತಿನ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ತಾ ಇದ್ದಾರಾ ಘೋಷಣೆ ಮಾಡ್ತಾಯಿದಾರಾ ರಾಜ್ಯ ತುರ್ತು ಪರಿಸ್ಥಿತಿ ಆದ ಬಳಿಕ ರಾಜ್ಯ ಉಭಯ ಸದನಗಳ ಒಪ್ಪಿಗೆಯನ್ನು ಎರಡು ತಿಂಗಳ ಒಳಗಾಗಿ ಪಡೆದ ಮೇಲೆ ಆರು ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡೆಯುವುದರ ಮುಖಾಂತರ ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ಬೋದು ಘೋಷಣೆ ಮಾಡ್ಬೋದು ಆಮೇಲೆ ಅದನ್ನು ಮುಂದುವರಿಸ್ಬೋದು ಹಾಗಾದರೆ ಈ ರಾಜ್ಯ ತುರ್ತು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮೇಲೆ ಎಷ್ಟು ಬಾರಿ ಘೋಷಣೆ ಆಗಿದೆ ಅಂದರೆ ಆರು ಬಾರಿ ಆಗಿದೆ ಆ ಆರು ಬಾರಿ ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಶು ಒಳಗೆ ಎರಡನೇ ಬಾರಿ ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ಒಳಗೆ ಮೂರನೇ ಬಾರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಒಳಗೆ ನಾಲ್ಕನೇ ಬಾರಿ ಹತ್ತೊಂಬತ್ತು ನೂರ ತೊಂಬತ್ತನೇ ಒಳಗೆ ಐದು ಮತ್ತು ಆರನೇ ಬಾರಿ ಎರಡು ಸಾವಿರದ ಏಳರೊಳಗೆ ಎರಡು ಬಾರಿ ಏನಾಗಿದೆ ಅಂತಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಮೇಲೆ ಒಟ್ಟು ಆರು ಬಾರಿ ಏನಾಗಿದೆ ಈ ಎಮರ್ಜೆನ್ಸಿ ಪವರ್ ಇನ್ನು ಯೂ ಯೂಸ್ ಆಗಿದೆ ಹಾಗಾದರೆ ಮುನ್ನೂರ ಅರವತ್ತನೇ ಆರ್ಟಿಕಲ್ ಪ್ರಕಾರ ಎಕನಾಮಿಕಲ್ ಎಮರ್ಜೆನ್ಸಿ ಈ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡುವಂಥ ಅಧಿಕಾರ ಇಲ್ಲಿ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಇದೆ ಹಾಗಾದರೆ ಯಾವ ಸಂದರ್ಭದಲ್ಲಿ ಈ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾ ಇದ್ದಾರ ಅಂತಂದರೆ ಭಾರತ ದೇಶದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ ಅಂತ ಏನಾಗಬೇಕು ರಾಷ್ಟ್ರಪತಿಗಳಿಗೆ ಮನವರಿಕೆ ಆಗಬೇಕು ಭಾರತದಲ್ಲಿ ರಾ ಹಣಕಾಸಿನ ಮುಗ್ಗಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆ ಆದರೆ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾಯಿದಾರಾ ಈ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾಯಿದಾರಾ ಹಾಗಾದರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆದ ಬಳಿಕ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆದ ಬಳಿಕ ಸಂಸತ್ತಿನ ಒಪ್ಪಿಗೆಯನ್ನು ಎರಡು ತಿಂಗಳ ಒಳಗಾಗಿ ಪಡಿಬೇಕು ಆರು ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡೆಯುವುದರ ಮುಖಾಂತರ ಈ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಏನು ಮಾಡ್ಬೋದು ಮುಂದುವರೆಸ್ಬೋದು ಹಾಗಾದರೆ ಭಾರತ ದೇಶದ ಮೇಲೆ ಇಲ್ಲಿವರೆಗೂ ಎಷ್ಟು ಬಾರಿ ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಘೋಷಣೆ ಆಗಿದವ ಇವತ್ತು ಭಾರತ ದೇಶದ ಮೇಲೆ ಎಷ್ಟು ಬಾರಿ ಆಗಿದವ ಅಂದರೆ ಇನ್ನೂವರೆಗೂ ಒಮ್ಮೆಯೂ ಆಗಿಲ್ಲ ಭಾರತ ದೇಶದ ಮೇಲೆ ಒಟ್ಟಾರೆ ಎಷ್ಟು ಹಣಕಾಸಿನ ತುರ್ತು ಪರಿಸ್ಥಿತಿಗಳಾಗಿದ್ದಾವೆ ಅಂತಂದರೆ ಒಂದು ಬಾರಿನೂ ಆಗಿಲ್ಲ ಮುಂದೆ ಆಗ್ಬೋದು ಹಾಗಾದರೆ ಇವತ್ತು ಭಾರತ ದೇಶದಲ್ಲಿ ಈ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಿದೆ ಮುನ್ನೂರ ಐವತ್ತೆರಡರ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ತ್ರೀ ಫಿಫ್ಟಿ ಟು ಆರ್ಟಿಕಲ್ ಹೇಳ್ತಾ ಇದೆ ನ್ಯಾಷನಲ್ ಎಮರ್ಜೆನ್ಸಿ ಭಾರತ ದೇಶದ ಮೇಲೆ ಮೂರು ಬಾರಿ ಆಗಿದೆ ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ ನಂಬರ್ ತ್ರೀ ಫಿಫ್ಟಿ ಸಿಕ್ಸ್ ಕರ್ನಾಟಕ ರಾಜ್ಯದ ಮೇಲೆ ಆರು ಬಾರಿ ಆಗಿದೆ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಎಕನಾಮಿಕಲ್ ಎಮರ್ಜೆನ್ಸಿ ಭಾರತ ದೇಶದ ಮೇಲೆ ಒಮ್ಮೆಯೂ ಏನಾಗಿಲ್ಲ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಇಲ್ಲಿ ಏನು ತಿಳಿಸ್ಕೊಡ್ತಾ ಇದೆ ಅಂದರೆ ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದೆ ಮುನ್ನೂರ ಅರವತ್ತನೇ ಆರ್ಟಿಕಲ್ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋರು ಯಾರು ಅಂತಂದರೆ ರಾಷ್ಟ್ರಪತಿಗಳು ಹಾಗಾದರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಇವತ್ತು ಭಾರತ ದೇಶದ ಮೇಲೆ ಒಮ್ಮೆ ಆದರೂ ಆಗಿದೆಯಾ ಒಮ್ಮೆಯೂ ಇಲ್ಲಿವರೆಗೂ ಏನಾಗಿಲ್ಲ ಎಮರ್ಜಿ ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಗಿಲ್ಲ ಅಂದರೆ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆಗಬೇಕು ಅಂತಂದರೆ ಏನು ಕಾರಣ ಬೇಕು ಅಂತಂದರೆ ರಾಷ್ಟ್ರದಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿದೆ ಅಂತ ರಾಷ್ಟ್ರಪತಿಗಳಿಗೆ ಮನವರಿಕೆ ಆಗಬೇಕು ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಮನವರಿಕೆ ಆದರೆ ಅವರು ಏನು ಮಾಡ್ಬೋದು ಅಂತಂದರೆ ಈ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಈ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆದ ಬಳಿಕ ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ತಿಂಗಳ ಒಳಗಾಗಿ ಪಡಿಬೇಕು ಅಂತಂದರೆ ಎರಡು ತಿಂಗಳ ಒಳಗಾಗಿ ಸಂಸತ್ತಿನ ಒಪ್ಪಿಗೆ ಪಡಿಬೇಕು ಆರು ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆ ಪಡೆಯುವುದರ ಮುಖಾಂತರ ಈ ಎಕನಾಮಿಕಲ್ ಎಮರ್ಜೆನ್ಸಿಯನ್ನು ಏನು ಮಾಡ್ಬೋದು ಮುಂದುವರೆಸ್ಬೋದು ಹಾಗಾದರೆ ಇವತ್ತು ಭಾರತ ದೇಶದ ಮೇಲೆ ಏನಾಗಿಲ್ಲ ಒಮ್ಮೆಯೂ ಹಣಕಾಸಿನ ತುರ್ತು ಪರಿಸ್ಥಿತಿ ಘೋಷಣೆ ಆಗಿಲ್ಲ ಹಾಗಾದರೆ ಈ ಎಮರ್ಜೆನ್ಸಿಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ ನಂಬರ್ ತ್ರೀ ಫಿಫ್ಟಿ ಟು ನ್ಯಾಷನಲ್ ಎಮರ್ಜೆನ್ಸಿ ಎಷ್ಟು ಬಾರಿ ಆಗಿದೆ ಅಂದರೆ ಭಾರತ ದೇಶದ ಮೇಲೆ ಮೂರು ಬಾರಿ ಆಗಿದೆ ಆರ್ಟಿಕಲ್ ನಂಬರ್ ತ್ರೀ ಫಿಫ್ಟಿ ಸಿಕ್ಸ್ ರಾಜ್ಯ ತುರ್ತು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಬಾರಿ ಘೋಷಣೆ ಆಗಿದೆ ಆರ್ಟಿಕಲ್ ನಂಬರ್ ತ್ರೀ ಸಿಕ್ಸ್ಟಿ ಸಂಬಂಧಪಟ್ಟ ಹಾಗೆ ಈ ಎಕನಾಮಿಕಲ್ ಎಮರ್ಜೆನ್ಸಿ ಭಾರತ ದೇಶದ ಮೇಲೆ ಏನಾಗಿಲ್ಲ ಒಮ್ಮೆಯೂ ಘೋಷಣೆ ಆಗಿಲ್ಲ ಹಾಗಾದರೆ ನೆಕ್ಸ್ಟ್ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಪವರ್ಸ್ ಅಂತಂದರೆ ಹಣಕಾಸಿನ ಅಧಿಕಾರಗಳು ಫೈನಾನ್ಸಿಯಲ್ ಪವರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ ನಂಬರ್ ಟು ಏಯ್ಟಿ ಹೇಳ್ತಾ ಇದೆ ಈ ಹಣಕಾಸು ಆಯೋಗವನ್ನು ಇಲ್ಲಿ ರಚನೆ ಮಾಡುವಂಥ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ ಇವತ್ತು ಹಣಕಾಸು ಆಯೋಗವನ್ನು ರಚನೆ ಮಾಡುವಂಥ ಅಧಿಕಾರ ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರೆಸೆಂಟ್ ಹದಿನೈದನೇ ಹಣಕಾಸು ಆಯೋಗ ಇದೆ ಈ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರನ್ನು ಇಲ್ಲಿ ನೇಮಕ ಮಾಡುವಂಥ ಅಧಿಕಾರ ಕೂಡ ಇವತ್ತು ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಇಲ್ಲಿ ಹದಿನೈದನೇ ಹಣಕಾಸು ಆಯೋಗ ಏನು ಮಾಡ್ತಾ ಇದೆ ಸೇವೆ ಸಲ್ಲಿಸ್ತಾ ಇದೆ ಇದನ್ನು ಇಪ್ಪತ್ತಾರನೇ ಇಶುವರೆಗೂ ಎರಡು ಸಾವಿರದ ಇಪ್ಪತ್ತಾರನೇ ಇಶುವಿಗೂ ಏನು ಮಾಡಬೇಕು ಮುಂದುವರಿಸಬೇಕು ಅಂತಿದೆ ಒಟ್ಟಾರೆ ಇಲ್ಲಿ ಏನಿದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಎಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೂ ಈ ಹದಿನೈದನೇ ಹಣಕಾಸು ಆಯೋಗ ಏನಿರ್ತದೆ ಚಾಲ್ತಿ ಚಾಲ್ತಿ ಇದೆ ಹಾಗಾದರೆ ಈ ಹಣಕಾಸು ಆಯೋಗದ ಪ್ರಚಲಿತ ಅಧ್ಯಕ್ಷ ಇವತ್ತು ಯಾರಿದ್ದಾರೆ ಅಂತಂದರೆ ಎನ್ ಕೆ ಶಿಂಗ್ ಅಂತ ಇದ್ದಾರೆ ನಂದಕುಮಾರ ಸಿಂಗ ಇವತ್ತು ಪ್ರೆಜೆಂಟಾಗಿ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರ ಸೇವೆ ಸಲ್ಲಿಸ್ತಾ ಇದ್ದಾರಾ ಇವತ್ತು ಆಗಿ ಈ ನಂದಕುಮಾರ್ ಸಿಂಗ್ ಅವರು ಇವತ್ತು ಭಾರತ ದೇಶದೊಳಗೆ ಈ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಏನು ಮಾಡ್ತಾ ಇದ್ದಾರ ಸೇವೆ ಸಲ್ಲಿಸ್ತಾ ಇದ್ದಾರ ಹಾಗಾದರೆ ಈ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಇವರಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಗಳನ್ನು ಡಿಸ್ಕಷನ್ ಮಾಡಿದ್ವಿ ಓದೋ ಕ್ಲಾಸ್ದೊಳಗೆ ಇವರಿಗೆ ನೇಮಕ ಆಗಲಿ ಇವ್ರ ವಚನ ಆಗಲಿ ಇವ್ರನ್ನ ಯಾರ್ಯಾರು ನೇಮಕ ಮಾಡ್ತಾರಾ ಅನ್ನೋದಾಗಿ ನಾವು ಓದ್ ಕ್ಲಾಸ್ದೊಳಗೆ ಮಾಡಿದ್ದೇನೆ ಡಿಸ್ಕಷನ್ ಮಾಡಿದ್ದೇನೆ ಬೇರೆ ಒಂದು ವಿಷಯ ತೆಗೆದುಕೊಂಡು ಇಂಡಿಯನ್ ಪೊಲಿಟಿಕ್ಸ್ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡೋಣ ಹಾಗಾದರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕ್ಲಾಸಿಕ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಬೆಲ್ ಐಕಮನ್ನು ಒತ್ತಿ ಅಂತ ಹೇಳ್ತಾ ಈ ಒಂದು ಟಾಪಿಕನ್ನು ಏನು ಮಾಡ್ತಾ ಇದ್ದೇನೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ